ಸ್ನೇಹಿತರೆ ನಮಸ್ಕಾರ. ಐಎಎಸ್ ಆಫೀಸರ್ ಆಗುವುದು ಹೇಗೆ? ಐಎಎಸ್ ಆಫೀಸರ್ ಆಗಲು ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಏನಿರಬೇಕು? ಐಎಎಸ್ ಪರೀಕ್ಷೆ ಬರೆಯಲು ವಯಸ್ಸಿನ ಮಿತಿ ಅಂದರೆ ಏಜ್ ಲಿಮಿಟ್ ಎಷ್ಟು? ಐಎಎಸ್ ಪರೀಕ್ಷೆಗಾಗಿ ಅರ್ಜಿ ಆಹ್ವಾನ ಯಾವಾಗ ಮಾಡ್ತಾರೆ, ಅಂದರೆ ಐಎಎಸ್ ಪರೀಕ್ಷೆಗೆ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ, ಹಾಗೆಯೇ ಐಎಎಸ್ ಪರೀಕ್ಷೆಯ ಹಂತಗಳು ಏನು, ಸ್ಟೇಜಸ್ ಆಫ್ ಎಕ್ಸಾಮ್, ಹಾಗೆಯೇ ಐಎಎಸ್ ಪರೀಕ್ಷಾ ತಯಾರಿ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಐಎಎಸ್ ಪರೀಕ್ಷೆಗೆ ಬೇಕಾದಂತಹ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಕ ಐಎಎಸ್ ಪರೀಕ್ಷೆಗೆ ಬೇಕಾದಂತಹ ಎಕ್ಸಾಮ್ ಪ್ಯಾಟರ್ನ್ ಇರ್ಬೋದು, ಅಥವಾ ಏಜ್ ಲಿಮಿಟ್ ಇರ್ಬೋದು, ಅಥವಾ ಎಜುಕೇಷನ್ ಅಂದರೆ ಶಿಕ್ಷಣದ ಒಂದು ಅರ್ಹತೆ ಏನು, ಹಾಗೆಯೇ ಎಕ್ಸಾಮ್ ಮಾದರಿ ಯಾವ ರೀತಿ ಇರುತ್ತೆ, ಸೆಲೆಕ್ಷನ್ ವಿಧಾನ ಯಾವ ರೀತಿ ಇರುತ್ತೆ, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲ ಬಾರಿಗೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನೋಟಿಫೈ ಆಗಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಕೊಡಿ, ನಿಮ್ಮ ಲೈಕ್ ನನಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೂಡ ನೀಡುತ್ತೆ. ಐಎಎಸ್ ಫುಲ್ ಫಾರ್ಮ್, ಐ ಅಂದರೆ ಇಂಡಿಯನ್, ಎ ಅಂದರೆ ಅಡ್ಮಿನಿಸ್ಟ್ರೇಟಿವ್, ಎಸ್ ಅಂದರೆ ಸರ್ವಿಸ್. ಐಎಎಸ್ ಆಫೀಸರ್ ಹುದ್ದೆಗೆ UPSCU ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರೀಕ್ಷೆಯನ್ನು ನಡೆಸುವ ಮುಖಾಂತರ ಐಎಎಸ್ ಆಫೀಸರ್ಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಹಾಗಾದರೆ ಈ ಆಯ್ಕೆ ಯಾವ ರೀತಿಯಾಗಿ ನಡೆಯುತ್ತೆ, ಅದರ ಒಂದು ಅಪ್ಲಿಕೇಶನನ್ನು ಯಾವಾಗ ಕರೀತಾರೆ ನೋಡೋಣ. ಮೊದಲಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ತಗೊಂಡಾಗ ಯಾವುದಾದರೂ ಒಂದು ಪದವಿಯನ್ನು ತಗೊಂಡಿರಬೇಕು, ಇಲ್ಲವೇ ಪದವಿಗೆ ಸಮಾನವಾದಂತಹ ಪರೀಕ್ಷೆಯಲ್ಲಿ ಪಾಸ್ ಮಾಡಿರಬೇಕು. ಇದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಇನ್ನು ಏಜ್ ಲಿಮಿಟ್ ಅಂದರೆ 21 ವರ್ಷಗಳು ತುಂಬಿರಬೇಕು, 32 ವರ್ಷಗಳ ಒಳಗಡೆ OBCಯವರು ಈ ಪರೀಕ್ಷೆಯನ್ನು ಪಾಸ್ ಮಾಡ್ಕೋಬೇಕು. ಇನ್ನು ಬೇರೆ ಕ್ಯಾಟಗರೀಸ್ಗೆಲ್ಲನೂ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದನ್ನು ನಾವು ಸ್ಕ್ರೀನಲ್ಲಿ ನೋಡ್ತಿದ್ದೀವಿ. ಇನ್ನು ಚೆಸ್ಟ್ ಮೆಷರ್ಮೆಂಟ್ ಬಂದಾಗ ಬಾಯ್ಸ್ಗೆ 84 ಇರಬೇಕು, ಹುಡುಗಿರಿಗೆ 75 ಸೆಂಟಿಮೀಟರ್ ಚೆಸ್ಟ್ ಒಂದು ಮೆಷರ್ಮೆಂಟ್ ಇರಬೇಕು. ಅವರು ಶ್ವಾಸವನ್ನು ತಗೊಂಡಾಗ 5 ಇಂಚಷ್ಟು ಎಕ್ಸ್ಪ್ಯಾಂಡ್ ಕೂಡ ಆಗಬೇಕು. ಈ ಎಲ್ಲ ಪರೀಕ್ಷೆಗಳು ಕೂಡ ನಾನು ಇರುತ್ತೆ ದೈಹಿಕವಾಗಿ. ಇನ್ನು ಸ್ನೇಹಿತರೆ, ಐಎಎಸ್ ಅಂದರೆ ಸರ್ಕಾರದ ಅತ್ಯುನ್ನತ ಶ್ರೇಷ್ಠ ಹುದ್ದೆ, ದೇಶದ ಅತ್ಯುನ್ನತ ಗೌರ್ಮೆಂಟ್ ಜಾಬ್ ಅಂದರೆ ಈ ಒಂದು ಐಎಎಸ್ ಹುದ್ದೆ. ಈ ಐಎಎಸ್ ಶ್ರೇಣಿಯಲ್ಲಿ ನಾವು ಗೌರ್ಮೆಂಟ್ ಹುದ್ದೆಯ ಶ್ರೇಣಿಯಲ್ಲಿ ತಗೊಂಡಾಗ ಈ ಐಎಎಸ್ ಅನ್ನುವಂಥದ್ದು ಮೊದಲನೇ ರ್ಯಾಂಕ್ನಲ್ಲಿ ನಿಂತುಕೊಳ್ಳುತ್ತೆ. ಆನಂತರ ಎರಡನೇ ರ್ಯಾಂಕಲ್ಲಿ IPS, ಮೂರನೇ ರ್ಯಾಂಕಲ್ಲಿ IFS, ನಾಲ್ಕನೇ ರ್ಯಾಂಕಲ್ಲಿ ಹೀಗೆ ಹೋಗ್ತಾ ಹೋಗುತ್ತೆ ಹುದ್ದೆಯ ಒಂದು ರ್ಯಾಂಕಿಂಗ್ ಮೆಥಡ್ ಕೂಡ. ಇನ್ನು ಈ ಐಎಎಸ್ಗೆ ನೋಟಿಫಿಕೇಷನನ್ನು ಯಾವಾಗ ಬಿಡ್ತಾರೆ, ಯಾವಾಗ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಅಂದರೆ ಪ್ರತಿ ವರ್ಷ UPSC ಮೂಲಕ ಅರ್ಜಿ ಆಹ್ವಾನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸುಮಾರು 180 IAS ಅಧಿಕಾರಿಗಳನ್ನು ಪ್ರತಿ ವರ್ಷ ಕೂಡ ಈ ಒಂದು UPSC ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಹುದ್ದೆಯ ಆಯ್ಕೆ 3 ಹಂತಗಳ ಮೂಲಕ ನಡೆಯುತ್ತೆ. ಅದೇನೇ ಪ್ರಿಲಿಮಿನರಿ, ಮೊದಲನೇದು ಪ್ರಿಲಿಮ್ಸ್, ಎರಡನೇದು ಮೇನ್ಸ್, ಮೂರನೇದು ಪರ್ಸನಾಲಿಟಿ ಟೆಸ್ಟ್. ಈ 3 ಹಂತಗಳ ಮುಖಾಂತರ ಆಯ್ಕೆಯ ವಿಧಾನ ನಡೆಯುತ್ತೆ. ಇನ್ನು ಅರ್ಜಿ ಆಹ್ವಾನ ಯಾವಾಗಿರುತ್ತೆ, ಅಪ್ಲಿಕೇಶನನ್ನು ಯಾವಾಗ ಕರೀತಾರೆ ಅಂದರೆ ಅದು ಪ್ರತಿ ವರ್ಷ ಕೂಡ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಅರ್ಜಿಯನ್ನು ಕರೀತಾರೆ, ಅರ್ಜಿ ಆಹ್ವಾನ ನಡೆಯುತ್ತೆ IAS ಹುದ್ದೆಗೆ. ಈ ಪ್ರಿಲಿಮ್ಸ್ ಎಕ್ಸಾಮು ಜೂನ್ ತಿಂಗಳಿನಲ್ಲಿ ನಡೆಯುತ್ತೆ, ಇದರ ಒಂದು ರಿಸಲ್ಟ್ ಬಂದು ಆಗಸ್ಟ್ನಲ್ಲಿ ರಿಲೀಸ್ ಮಾಡ್ತಾರೆ. ಪ್ರಿಲಿಮ್ಸ್ ಯಾವಾಗೂ ಕೂಡ ಜೂನ್ ತಿಂಗಳಿನಲ್ಲಿ ಅರ್ಜಿಯನ್ನು ಕರೀತಾರೆ. ಜೂನ್ ತಿಂಗಳಲ್ಲಿ ಬರೆದಂತಹ ಒಂದು ಪರೀಕ್ಷೆಗೆ
ರಿಸಲ್ಟು ಆಗಸ್ಟ್ನಲ್ಲಿ ಬಿಡ್ತಾರೆ. ಅದಾದ ನಂತರ ಮೇನ್ಸ್ ಎಕ್ಸಾಮನ್ನು ಕ್ವಾಲಿಫೈ ಮಾಡ್ಕೊತಾರೆ ಪ್ರಿಲಿಮ್ಸಲ್ಲಿ. ಈ ಮೇನ್ಸ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ನಾವು ಬರೀಬೇಕಾಗುತ್ತೆ ಅಂದರೆ ಅದು ಕಂಟೆಂಟ್ ವೈಸಲ್ಲೇ ಬರೀಬೇಕು. ಇಲ್ಲಿ ನಾವು ಯಾವುದೇ ರೀತಿಯ ಒಂದು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಮೇನ್ಸ್ ಎಕ್ಸಾಮ್ ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ. ಇದರ ಒಂದು ರಿಸಲ್ಟನ್ನು ಸೆಪ್ಟೆಂಬರಲ್ಲಿ ನಾವು ಪರೀಕ್ಷೆ ಬರೆದ್ರೆ ರಿಸಲ್ಟನ್ನು ಜನವರಿಯಲ್ಲಿ ಪ್ರಕಟ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಕ್ವಾಲಿಫೈ ಆಗಿ ಚೆನ್ನಾಗಿ ಬರೆದಂಥವ್ರಿಗೆ ಪರ್ಸನಾಲಿಟಿ ಇಂಟರ್ವ್ಯೂವನ್ನು ಮಾಡ್ತಾರೆ. ಈ ಪರ್ಸನಾಲಿಟಿ ಇಂಟರ್ವ್ಯೂ ಯಾವಾಗ ಮಾಡ್ತಾರೆ ಅಂದರೆ ಜನವರಿ ಅಥವಾ ಫೆಬ್ರವರಿ ಮಂತಲ್ಲಿ ಮಾಡ್ತಾರೆ. ಜನವರಿ ಎಂಡು ಅಥವಾ ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ಈ ಒಂದು ಪರ್ಸನಾಲಿಟಿ ಪರೀಕ್ಷೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರತಿ ವರ್ಷ ಐ ಎ ಎಸ್ ಹುದ್ದೆಯ ಆಯ್ಕೆ ನಡೆಯುತ್ತೆ. ಇನ್ನು ನಾವು ಪರೀಕ್ಷೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಬೇಕಂದ್ರೆ ಪೇಪರ್ ಒನ್ ಬಂದು ಪ್ರಿಲಿಮಿನರಿಯಲ್ಲಿ ಪೇಪರ್ ಒನ್ ಬಂದು 200 ಮಾರ್ಕ್ಸ್ಗೆ ಇರುತ್ತೆ. ಇದು ಕಂಪ್ಲೀಟಾಗಿ ಆಬ್ಜೆಕ್ಟಿವ್ ಟೈಪ್ ಮಾದರಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸಮಯ ಬಂದು 2 ಗಂಟೆ ಇರುತ್ತೆ. 2 ಗಂಟೆ ಸಮಯದಲ್ಲಿ ನಾವು ಕಂಪ್ಲೀಟಾಗಿ ಆಬ್ಜೆಕ್ಟಿವ್ ಟೈಪ್ 200 ಕ್ವೆಶನ್ಸ್ಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಈ ಒಂದು ಕ್ವೆಶನಲ್ಲಿ ಈ ಕ್ವೆಶನ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವೆಶನ್ಸನ್ನು ಕವರ್ ಮಾಡಿರ್ತಾರೆ ಅಂದರೆ ರಾಷ್ಟ್ರೀಯ ವಿಷಯಗಳು, ಅಂತಾರಾಷ್ಟ್ರೀಯ ವಿಷಯಗಳು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಿರ್ತಾರೆ. ಹಾಗೆಯೇ ರಾಜಕೀಯ, ಅರ್ಥಶಾಸ್ತ್ರ, ಇತಿಹಾಸ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಪ್ರಿಲಿಮ್ಸಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸು 200 ಕ್ವೆಶನ್ಸ್ ಇರ್ತವೆ. ಸಮಯ ಬಂದು 2 ಅವರ್ ಇರುತ್ತೆ. ಇದರಲ್ಲಿ ಎಲಿಜಿಬಲ್ ಆದಮೇಲೆ ನಮಗೆ ಮೇನ್ಸ್ ಎಕ್ಸಾಮನ್ನು ತಗೊಳ್ತಾರೆ. ಇನ್ನು ಪ್ರಿಲಿಮಿನರಿಯಲ್ಲಿ 2ನೇ ಪೇಪರ್ ಬಂದು ಸ್ಯಾಟ್ ಅಂತ, SAT, ಇದು ಕೂಡ 2 ಅವರ್ಸ್ ಇರುತ್ತೆ. ಇಲ್ಲಿ ನಮಗೆ ಪ್ಯಾಸೇಜ್, ಕಮ್ಯುನಿಕೇಷನ್ ಸ್ಕಿಲ್ಸು, ಲಾಜಿಕಲ್ ರಿಸೈನಿಂಗ್ ಹಾಗೆಯೇ ಕಮ್ಯುನಿಕೇಷನ್ ಸ್ಕಿಲ್ಸು, ಲಾಜಿಕಲ್ ಥಿಂಕಿಂಗ್, ಸ್ಕಿಲ್ ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಜನರಲ್ ನಾಲೆಡ್ಜ್, ಮೆಂಟಲ್ ಎಬಿಲಿಟಿ ಮತ್ತು 10ನೇ ತರಗತಿಯಲ್ಲಿರ್ತಕ್ಕಂತಹ ಬೇಸಿಕ್ ನ್ಯೂಮರಲ್ಸ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಈ ಪ್ರಿಲಿಮಿನರಿಯಲ್ಲಿ ನಾವು 33% ಅಷ್ಟು ಅಂಕಗಳನ್ನು ಪಡ್ಕೊಂಡ್ರೆ ಸಾಕು, ಮೇನ್ಸ್ಗೆ ನಾವು ಆಯ್ಕೆ ಆಗ್ತೀವಿ. ಆದರೆ ಇಲ್ಲಿ ಬರುವಂತಹ ಅಂಕಗಳು ಯಾವುದೇ ರೀತಿಯಾಗಿ ಮೇನ್ಸ್ ಎಕ್ಸಾಮ್ಗೆ ಆ್ಯಡ್ ಆಗಲ್ಲ, ಆ್ಯಡ್ ಮಾಡೋದಿಲ್ಲ. ಇದು ಕೇವಲ ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ ಪ್ರಿಲಿಮಿನರಿ ಎಕ್ಸಾಮ್. ಇಲ್ಲಿ ಬರುವಂತಹ ಯಾವುದೇ ರೀತಿಯ ಅಂಕಗಳು ಕೂಡ ನಮ್ಮ ಮೇನ್ಸ್ಗೆ ಕನೆಕ್ಟ್ ಆಗಲ್ಲ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ 1/3 ಮಾರ್ಕ್ಸ್ ಅಂದರೆ ಇಲ್ಲಿ ಮೈನಸ್ ಮಾರ್ಕ್ಸ್ ಕೂಡ ಇರುತ್ತೆ. ಅಂದರೆ ಪ್ರತಿ 3 ಮಾರ್ಕ್ಸ್ ತಪ್ಪಾದರೆ, 3 ಪ್ರಶ್ನೆಗಳು ತಪ್ಪಾದರೆ 4 ಮಾರ್ಕ್ಸನ್ನು ಕಟ್ ಮಾಡಿಬಿಡ್ತಾರೆ. ಇದು ಪ್ರಿಲಿಮಿನರಿಯಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್. ಇನ್ನು ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ನಾವು ಆಯ್ಕೆ ಆದರೆ ನಂತರ ಬರೀಬೇಕಾಗಿರೋದು ಮೇನ್ಸ್ ಎಕ್ಸಾಮ್. ಇಲ್ಲಿ 9 ಪೇಪರ್ಸನ್ನು ನಾವು ಬರೀಬೇಕಾಗುತ್ತೆ. 2 ಪೇಪರು ಕ್ವಾಲಿಫಿಕೇಷನ್ಗಾಗಿ, ಮಿಕ್ಕ 7 ಪೇಪರು ಮೆರಿಟ್ ಅಥವಾ ಫೈನಲ್ ರ್ಯಾಂಕಿಂಗ್ಗಾಗಿ ನಡೆಯುತ್ತೆ. ಟೋಟಲ್ ಆಗಿ 1750 ಅಂಕಗಳಿಗೆ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಬರೀಬೇಕಾಗುತ್ತೆ, ಯಾವುದೇ ರೀತಿ ಆಬ್ಜೆಕ್ಟಿವ್ ಪ್ರಶ್ನೆಗಳು ಇರೋದಿಲ್ಲ ಇಲ್ಲಿ ಮೇನ್ಸಲ್ಲಿ. ಇನ್ನು ಪೇಪರ್ ಎ ಅಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಅಂದರೆ ನಮ್ಮ ಭಾರತದ ಯಾವುದೇ ಭಾಷೆಯಲ್ಲಿ ನಾವು ಪರೀಕ್ಷೆಯನ್ನು ಬರೀಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಂಪ್ರಿಹೆನ್ಷನ್ ಇರುತ್ತೆ, ರೈಟಿಂಗ್ ಅಂದರೆ ವೊಕ್ಯಾಬ್ಯುಲರಿ, ಶಾರ್ಟ್ ಎಸ್ಸೆ ಇರುತ್ತೆ, ಹಾಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಇಂಗ್ಲೀಷ್ನಿಂದ ನಿಮ್ಮ ಮಾತೃಭಾಷೆಗೆ ಭಾಷಾಂತರ ಮಾಡುವಂತಹದ್ದು, ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಭಾಷೆಗೆ ಭಾಷಾಂತರ ಮಾಡುವಂತಹದ್ದು, ಇದೆಲ್ಲ ಕೂಡ ನಾವು ಪೇಪರ್ ಎ ಅಲ್ಲಿ ಬರೀಬೇಕಾಗುತ್ತೆ, ಒಟ್ಟು 300 ಅಂಕಗಳಿಗೆ. ಇದು ಕೂಡ ಬರೀ ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ ಆಗಿರುತ್ತೆ. ಇದು ಯಾವುದೇ ರೀತಿ ಮೇನ್ಸ್ಗೆ ಆ್ಯಡ್ ಆಗಲ್ಲ ಈ ಮಾರ್ಕ್ಸು. ಇದು ಕೂಡ ಕ್ವಾಲಿಫೈ ಪೇಪರೇ ಆಗಿರುತ್ತೆ. ಇನ್ನು ಪೇಪರ್ ಬಿ ಕೂಡ 300 ಮಾರ್ಕ್ಸ್ ಇರುತ್ತೆ. ಇದು ಇಂಗ್ಲೀಷಲ್ಲಿ ಇರುತ್ತೆ. ರೈಟಿಂಗ್ ಇದನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ಗಾಗಿ ಹಾಗೆ ಟ್ರಾನ್ಸ್ಲೇಷನ್ ಇರುತ್ತೆ, ಶಾರ್ಟ್ ಎಸ್ಸೆ ಇರುತ್ತೆ,
ಇದೆಲ್ಲ ಕೂಡ ನಾವಿಲ್ಲಿ ಬರಿಬೇಕಾಗುತ್ತೆ. ಇದು ಕೂಡ ನಮ್ಮ ಮೇನ್ಸ್ ಎಕ್ಸಾಮ್ ಮಾರ್ಕ್ಸ್ಗೆ ಆ್ಯಡ್ ಆಗಲ್ಲ. ಇವೆರಡು ಕೂಡ ಎಲಿಜಿಬಿಲಿಟಿ ಟೆಸ್ಟ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಇದು, ಅಂದರೆ IAS ಆಫೀಸರ್ ಆಗಲು ಇಂಪಾರ್ಟೆಂಟ್ ಆಗಿರುವಂತಹ ಸಬ್ಜೆಕ್ಟ್ಗಳನ್ನು ನಾವಿಲ್ಲಿ ನೋಡ್ತೀವಿ. ಅದೇನೇ ಪೇಪರ್ 5, ಪೇಪರ್ 6 ಮತ್ತು ಪೇಪರ್ 7. ಇಲ್ಲಿನ ಮಾರ್ಕ್ಸು ರ್ಯಾಂಕಿಂಗ್ಗೆ ಆ್ಯಡ್ ಆಗುತ್ತೆ. ಇಲ್ಲಿ ಪೇಪರ್ 5, ಪೇಪರ್ 6, ಪೇಪರ್ 7 ತುಂಬಾ ಇಂಪಾರ್ಟೆಂಟ್ ನಮ್ಮ ರ್ಯಾಂಕಿಂಗ್ಗೆ ಸಂಬಂಧಪಟ್ಟಂಗೆ. ಪೇಪರ್ 5 ಅಲ್ಲಿ ಜನರಲ್ ಸ್ಟಡೀಸ್, ಎಥಿಕ್ಸ್, ಜನರಲ್ ಸ್ಟಡೀಸ್ ಬಗ್ಗೆ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಟಿಟ್ಯೂಡ್ ಟೆಸ್ಟನ್ನು ಕೊಡಲಾಗುತ್ತೆ. ಪೇಪರ್ 6 ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ನಮಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ತಗೊಂಡು ನಾವು ಬರೀಬೇಕಾಗುತ್ತೆ. ಅದಕ್ಕೆ 250 ಮಾರ್ಕ್ಸು. ಹಾಗೆಯೇ ಪೇಪರ್ 7 ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್, ನಾವು ಯಾವ ಒಂದು ಸಬ್ಜೆಕ್ಟನ್ನು ಆಪ್ಷನಲ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತೀವೋ ಅಲ್ಲಿ 2 ಪೇಪರ್ಸ್ ಇರುತ್ತೆ, ಅಲ್ಲಿ ಕೂಡ ನಮಗೆ 250 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 1750 ಮಾರ್ಕ್ಸ್ಗೆ ನಾವು ಬರೀಬೇಕು. ಇಲ್ಲಿ ಬರುವಂತಹ ಮಾರ್ಕ್ಸೇನೆ ನಮ್ಮ ರ್ಯಾಂಕಿಂಗ್ಗೆ ಅಪ್ಲೈ ಆಗುತ್ತೆ. ಅದಾದ ನಂತರ ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಇಂಟರ್ವ್ಯೂನಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ, ನಿಮ್ಮ ಕೆಲಸದಲ್ಲಿ ನಿಮ್ಮ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಯಾವ್ಯಾವು, ನೀವು IAS ಅಥವಾ IPS ಅಥವಾ IFS ಅಧಿಕಾರಿಯಾಗಲು ಏಕೆ ಬಯಸುತ್ತೀರಿ, ನೀವು XYZ ಐಚ್ಛಿಕವನ್ನು ಏಕೆ ಆರಿಸಿದ್ದೀರಿ, ನಿಮ್ಮ ಪದವಿ ವಿಷಯವಾಗಿ ಏಕೆ ಆಯ್ಕೆ ಮಾಡಲಿಲ್ಲ, ಇನ್ನು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವ ಪ್ರಾಣಿಯು ನೀರನ್ನು ಕುಡಿಯದೆ ಬದುಕಬಲ್ಲದು? 2. ಮಾನವ ಶರೀರದ ಯಾವ ಅಂಗ ಪ್ರತಿ 2 ತಿಂಗಳಿಗೊಮ್ಮೆ ಬದಲಾಗುತ್ತದೆ? 3. ಒಂದು ದಿನದಲ್ಲಿ ಎಷ್ಟು ಸಲ ಚಹಾ ಕುಡಿಯಬಹುದು? 4. ಹಗಲು ನಕ್ಷತ್ರ, ರಾತ್ರಿ ಸೂರ್ಯ ಮಿನುಗಿದರೆ ಏನಾಗುತ್ತದೆ? ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಸ್ನೇಹಿತರೆ, ಉತ್ತರ ಗೊತ್ತಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ಟೈಪ್ ಮಾಡಿ ಕಳಿಸಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.